ರೆಕಾರ್ಡ್ ಮಾಡಿ ಎಸ್ ಸರ್ ಪ್ರೇಮ ಪೂಜೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಜನ ಕಾಯ್ತಾ ಇದ್ದಾರೆ ಸೊ ಈ ಸಂಬಂಧಪಟ್ಟ ಹಾಗೆ ನೀವು ಆಗಲೇ ಹೇಳಿದಂತೆ ಹದಿನೆಂಟು ವರ್ಷಗಳ ಹಿಂದೆ ನಾನು ನೆನಪಿರಲಿ ಮತ್ತೊಂದು ನೆನಪಾಗ್ತಿದೆ ಪ್ರೇಮ ಪೂಜೆಯಲ್ಲಿ ಸರ್ ಏನು ಹೇಳ್ತೀರಾ ತಾವು ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಖಂಡಿತವಾಗ್ಲೂ ಮೋಸ ಆಗಲ್ಲ ನೆನಪಿರಲಿ ಅವತ್ತೇನೋ ಒಂದು ದೃಶ್ಯ ಕಾವ್ಯ ಆಗಿತ್ತು ಸೊ ಇವತ್ತಿನ ಕಾಲಕ್ಕೆ ಇದು ಸಹ ಒಂದು ಅದ್ಭುತವಾದಂಥ ದೃಶ್ಯ ಕಾವ್ಯ ಆಗುತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ಟೈಟ್ಲ್ ತಕ್ಕಂಗೆ ನೀವು ಟೈಟ್ಲಲ್ಲೇ ಸಿನಿಮಾ ಕಥೆಯೂ ಸಹ ನಾವು ಹೇಳಿರೋದ್ರಿಂದ ಪ್ರೇಮ ಅನ್ನೋದೊಂದು ಪೂಜ್ ಪೂಜ್ಯನೀಯ ಭಾವನೆ ಅದನ್ನು ನೀವು ನಮ್ಮ ಸಿನಿಮಾದಲ್ಲಿ ನೋಡ್ಬೋದು ಈ ಪ್ರೇಮ ಪೂಜ್ಯನೀಯ ಭಾವನೆ ಬರೀ ಹುಡುಗ ಹುಡುಗಿ ಪ್ರೀತಿಸೋದಲ್ಲಿ ಹುಡುಗಿ ಹುಡುಗನ ಪ್ರೀತಿಸೋದಲ್ಲಿ ಅಷ್ಟೇ ಅಲ್ಲ ಇದು ತಂದೆ ತಾಯಿಗೂ ಸಂಬಂಧಪಡುತ್ತೆ ಸ್ನೇಹಿತರಿಗೂ ಸಂಬಂಧಪಡುತ್ತೆ ನಮ್ಮ ವೃತ್ತಿ ಜೀವನಕ್ಕೂ ಸಂಬಂಧಪಡುತ್ತೆ ಸೊ ಎಲ್ಲೆಲ್ಲಿ ಯಾವುದನ್ನು ನಾವು ಪ್ರೇಮದಿಂದ ನೋಡ್ತೀವೋ ಅದರೆಲ್ಲ ಪೂಜ್ಯನೀಯ ಭಾವನೆ ಇತ್ತು ಅಂದರೆ ಒಬ್ಬ ಮನುಷ್ಯನ ಅದು ಎಲ್ಲಿವರೆಗೂ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅನ್ನೋ ಒಂದು ಸಂದೇಶ ನಮ್ಮ ಅಂತ ಒಂದು ನೆಕ್ಸ್ಟ್ ಲೆವೆಲ್ ಸಿನ್ಮಾ ಅಂತ ನಾನು ಖಂಡಿತ ಹೇಳ್ಬೋದು ಅಂದರೆ ಒಂದು ಕನ್ನಡ ಸಿನಿಮಾಗಳೀಗ ಏನೆಲ್ಲಾನು ನೆಕ್ಸ್ಟ್ ಲೆವೆಲಲ್ಲಿ ರೆಡಿ ಆಗ್ತಾ ಇದೆ ಆ ಥರ ಒಂದು ಸಿನಿಮಾನೇ ಕನ್ನಡ ಸಿನಿಮಾ ಇಲ್ಲಿ ಬರೀ ನಾವು ಮಾತ್ರ ಬೆಳಿಬೇಕು ವೈಯಕ್ತಿಕವಾಗಿ ಅನ್ನೋದಿಲ್ಲ ಒಂದು ಕನ್ನಡ ಸಿನಿಮಾನ ನೆಕ್ಸ್ಟ್ ಲೆವೆಲ್ ಮೇಕಿಂಗ್ ಆಗಿರ್ಬೋದು ಕತೆ ಆಗಿರ್ಬೋದು ಎಲ್ಲನೂ ಒಂದು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಎಲ್ಲಾನು ಈಚ್ ಆ್ಯಂಡ್ ಎವ್ರಿ ಸೀನ್ ಆ್ಯಂಡ್ ಶಾರ್ಟು ಮೆಮೊರೇಬಲ್ ಈಗ ನೋಡಿ ನಾವು ನಮ್ಮ ಕೆಲಸನ ನಾವು ತುಂಬ ಪ್ರೀತಿಸಿದಾಗ ನಮ್ಮ ಪ್ರಕೃತಿನೂ ಸಹ ನಮಗೆ ಸಪೋರ್ಟ್ ಮಾಡೋದು ಮಾಡುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ವಿಯೆಟ್ನಾಮ್ಗೆ ಹೋಗಿದ್ರಿ ನಾವು ಶೂಟ್ ಮಾಡೋದಕ್ಕೆ ಅಲ್ಲಿನ ಕಲರ್ಫುಲ್ ಲೊಕೇಶನ್ಗಳೆಲ್ಲ ಮೊದಲೇ ಹೋಗಿ ರಿಕ್ಕಿ ಮಾಡ್ಕೊಂಬಂದು ಇಂತಿಂಥ ಬ್ಲಾಕಲ್ಲಿ ಇದೇ ಶಾರ್ಟ್ ಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಆದರೆ ಅಲ್ಲಿ ಹೋದಾಗ ನಾವು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ ಇಲ್ಲಿಂದ ಸಾವಿರಾರು ಕಿಲೋಮೀಟ್ರ್ ದೂರ ಪ್ರಯಾಣ ಮಾಡ್ಕೊಂಡು ಹೋಗಿದ್ವಿ ಇಲ್ಲಿಂದ ಒಂದು ಅರವತ್ತು ಜನನ್ನ ನಾವು ಕರ್ಕೊಂಡು ಕರ್ಕೊಂಡೋಗಿದ್ವಿ ನಿಮಗೆ ಗೊತ್ತು ಫ್ಲೈಟ್ ಚಾರ್ಜಸ್ ಎಲ್ಲ ಎಷ್ಟಾಗುತ್ತೆ ಅಂತ ಅರವತ್ತು ಜನನ್ನ ನೀವು ಒಂದು ಹದಿನೈದು ದಿನ ಅಲ್ಲಿ ಇಟ್ಕೊಂಡು ಸಾಕುವಂಥ ಒಂದು ಕತೆ ಇದೆಯಲ್ಲ ನಿಜಕ್ಕೂ ತುಂಬ ದೊಡ್ಡ ರಿಸ್ಕ್ ಅಂಥದ್ರಲ್ಲಿ ನಮಗೆ ನೇಚರ್ ಸಪೋರ್ಟ್ ಮಾಡಲಿಲ್ಲ ನಮಗೆ ಅಲ್ಲಿ ಹೋಗಿದ ಕೂಡಲೇ ಫುಲ್ ಫ್ಲಡ್ಡು ಡ್ರಿಸ್ಲಿಂಗ್ ಆಗ್ತಾಯಿತ್ತು ಮಳೆ ಬರ್ತಾಯಿತ್ತು ವಿಂಡ್ ಇತ್ತು ನಾವು ಏನು ಶಾರ್ಟ್ ಸಿಗಲೇ ಇಲ್ಲ ಕೊನೆಗೆ ಏನು ಮಾಡೋದು ಅಂದಾಗ ಇಲ್ಲ ಪ್ಯಾಕಪ್ ಮಾಡ್ಬೋಣ ಇನ್ನೇನು ವಿಧಿ ಇಲ್ಲ ಅಂತ ಹೇಳಿದಾಗ ಸರಿ ನಮ್ಮ ಡಿ ಒ ಪಿ ನವೀನ್ ಅವರು ನಮ್ಮನ್ನ ಕೇಳಿದ್ರು ಸರ್ ನೀವೇನು ಹೇಳ್ತೀರಾ ಅಂತ ನಾನು ಹೇಳಿದೆ ನಾವೇನು ತಲೆ ಕೆಡ್ಸ್ಕೊಳ್ಳೋದು ಸರ್ ನೀವು ಶೂಟ್ ಮಾಡ್ತೀನಿ ಅಂದರೆ ಬೇಕಾದ್ರೆ ಮಳೇಲಿ ನಾನು ನೆನ್ಕೊಂಡೆ ನಾನು ಶಾರ್ಟ್ಸ್ ಕೊಡ್ತೀನಿ ಐ ಆಮ್ ರೆಡಿ ಅಂತ ಹೇಳಿದೆ ಸರಿ ನಮ್ಮ ಹೀರೋಯಿನ್ನು ಸಹ ನಾನು ರೆಡಿ ಅಂತ ಹೇಳಿದ್ರು ನಮ್ಮ ನಿರ್ದೇಶಕರು ಕನ್ಫ್ಯೂಸ್ ಆಗಿಲ್ಲ ನಾವು ಅಂದ್ಕೊಂಡಿದ್ದು ಬೇರೆ ಥರ ಅಲ್ವಾ ಮಳೆ ಬರ್ತಾಯಿದೆ ಮಳೇಲಿ ಏನು ಶೂಟ್ ಮಾಡ್ತೀರ ಅಂತ ನಮ್ಮ ಡಿ ಒ ಪಿ ಅವ್ರಿಗೆ ಹೇಳಿದ್ರು ಅವ್ರು ಹೇಳಿದ್ದು ಒಂದೇ ಮಾತು ಸರ್ ಬೇರೆ ಥರ ಏನೋ ಒಂದು ಪ್ರಯತ್ನ ಪಡೋಣ ಸರ್ ನಾವು ಅಂದ್ಕೊಂಡಿದ್ದಿಲ್ಲಿ ಸಿಕ್ಕಿಲ್ಲ ಬಟ್ ಬೇರೆ ಥರ ಒಂದು ಪ್ರಯತ್ನ ಪಡೋಣ ನೀವೆಲ್ಲರೂ ಓಕೆ ಸಪೋರ್ಟ್ ಮಾಡೋದಾದರೆ ನಾನು ಓಕೆ ಈಗ ಹೆಂಗಿರೋ ಪ್ರೇಮ್ ಸರ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ಓಕೆ ಅಂತ ಹೇಳಿದ್ರು ಆಯಿತು ಮಾಡಿ ಅಂತ ಹೇಳಿದಾಗ ಅದೇ ಡ್ರಿಸ್ಲಿಂಗಲ್ಲಿ ಅದೇ ಫಾಗಲ್ಲಿ ಅದರಲ್ಲೇ ಒಂದು ಶಾರ್ಟ್ ಇಟ್ಟರು ನೀವು ನಂಬ್ತಿರೋಲ್ಲೋ ಇವತ್ತು ನಮ್ಮ ಸಿನಿಮಾಗೆ ಅದೇ ಪ್ಲಸ್ ಆಗಿದ್ದು ಅಂದರೆ ನಾನು ಹೇಳಿದಾಗೆ ನಾವು ಅಂದ್ಕೊಂಡಾಗ ಶೂಟ್ ಮಾಡಿದರೆ ಕಲರ್ಫುಲ್ಲಾಗಿ ಸಿಕ್ಕಿರೋದು ಬಟ್ ಅದೇ ಹತ್ರಲ್ಲ ನಾನೊಂದ್ರಾಗಿರೋದು ಅದು ಪ್ರಕೃತಿ ಏನಿದೆ ಅದ್ರ ಜೊತೆ ನಾವು ಹೋಗ್ಬೇಕು ನಮಗೆ ಸಿಗ್ನಲ್ ಕೊಡುತ್ತೆ ನನ್ನ ಜೊತೇಲಿ ಇದ್ದೀನಿ ಅಂತ ಅದ್ರ ಜೊತೆಲಿ ಶಾರ್ಟ್ ಮಾಡಿದ್ದು ಇವತ್ತು ಟೀಸರ್ ತುಂಬ ಅಷ್ಟು ಮಿಲಿಯನ್ ಗಿಟ್ಲೆ ಹಿಟ್ ಹಿಟ್ಟಾಗೋದಕ್ಕೆ ಮೇನ್ ರೀಸನ್ ಏನಂದರೆ ಪ್ರಕೃತಿ ಅವತ್ತು ನಮಗೆ ತೋರಿಸ್ದಂಥ ಪ್ರೀತಿ ಆ ಡ್ರಿಸ್ಲಿಂಗಲ್ಲಿ ಆ ಫಾಗಲ್ಲಿ ನಾವು ಶೂಟ್ ಮಾಡಿದ್ದೆ ಹೊತ್ತು ಅದ್ಭುತವಾಗಿ ನಮಗೆ ಆನ್ ಸ್ಕ್ರೀನ್ ಕಾಣ್ತಾ ಇದೆ ಏ ಅದ್ರ ಬಗ್ಗೆ ಡೌಟ್ ಇಲ್ಲ ಯಾಕಂದರೆ ಅವರು ಮೊದಲನೇ ಸರಿ ನಾನು ಕತೆ ಹೇಳಿದಾಗಲೇ ನರೇಷನ್ ಮಾಡಿದಾಗಲೇ ನಾನು ಫಿಕ್ಸ್ ಆದೆ ಇವರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅದೇ ರೀತಿ ಅವರು ಇದ್ರ ಮೊದಲನೇ ಸಿನಿಮಾ ಅಂತ ಯಾವತ್ತೂ ಮಾಡಿಲ್ಲ ಅವರು ಅದನ್ನೇ ಎಲ್ಲ ಇಂಟ್ರವಲ್ಲೂ ಹೇಳ್ತಾ ಇದ್ದಾರೆ ಈಗ ಅವರು ಇಪ್ಪತ್ತೈದನೇ ಸಿನಿಮಾ ಅನ್ನೋ ಥರ ಈ ಸಿನಿಮಾನ ಮಾಡಿದ್ದಾರೆ ನನ್ನ ಮೊದಲನೇ ಸಿನಿಮಾ ಅನ್ನೋ ಥರ ನಾನು ಮಾಡಿದ್ದೀನಿ ಸೊ ಹೀಗೆ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡಿ ನನಗೆ ಮೊದಲೇ ಫ್ರೆಂಡು ಆ್ಯಂಡಿ ಆಂದ್ರಿತಾ ಮತ್ತು ದಿಗಂತ್ ನನಗೆ ಮೊದಲೇ ಫ್ರೆಂಡ್ ಆಗಿರೋದ್ರಿಂದ ಆಮೇಲೆ ಆಂದ್ರಿತಾ ಜೊತೆನಲ್ಲಿ ನನ್ನ ಮೂರನೇ ಸಿನಿಮಾ ಇದು ಆಲ್ರೆಡಿ ಎರಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸೊ ನನಗೇನು ಅವ್ರ ಜೊತೆ ಅಂಥ ಕಷ್ಟ ಅಂತ ಏನು ಅನ್ಸಲ್ಲ ಬಿಕಾಸ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಆ್ಯಂಡ್ ಬೃಂದಾಚಾರ್ಯ ಅವರು ಸಿನಿಮಾಗೆ ಹೊಸದು ಅಷ್ಟೇ ಬಟ್ ಸಾಕಷ್ಟು ಸೀರಿಯಲ್ಗಳು ಮಾಡಿದ್ದಾರೆ ಶೀ ಈಸ್ ಆಲ್ಸೋ ವೆರಿ ಗುಡ್ ಪಫಾರ್ಮರ್ ಸೊ ತುಂಬ ಖುಷಿ ಇದೆ ಅವರಿಬ್ಬರು ಪರ್ಫಾರ್ಮೆನ್ಸ್ ಬಗ್ಗೆ ಕೋರ್ಡಿನೇಷನ್ ಮಾಡ್ಕೊಂಡು ನಮ್ಮ ಜೊತೆನಲ್ಲಿ ಪರ್ಫಾರ್ಮ್ ಮಾಡಿದ್ದಿಲ್ಲ ಮೊದಲನೇದಾಗಿ ಥಿಯೇಟ್ರಿಗೆ ಬಂದು ಯಾಕೆ ಸಿನಿಮಾ ನೋಡಿ ಅಂತ ಹೇಳ್ತೀವಿ ಅಂದರೆ ಅವರು ಸಹ ಪಾರ್ಟ್ ಆಫ್ ದ ಫ್ಯಾಮಿಲಿ ಕನ್ನಡ ಚಿತ್ರರಂಗ ಅಂತೇನಿದೆ ಅದ್ರ ಪಾರ್ಟ್ ಆಫ್ ದ ಫ್ಯಾಮಿಲಿ ಅವರು ಸಹ ಅವರು ಸಹ ಇವತ್ತು ಕಷ್ಟದಲ್ಲಿದ್ದಾರೆ ಅದು ಒಂದು ಮುಖ್ಯ ರೀಸನ್ ಆಮೇಲೆ ನೀವು ಮನೆಯಲ್ಲಿ ಎಂಥ ವೆಲ್ ಎಕ್ವಿಪ್ಡ್ ಹೋಮ್ ಥಿಯೇಟ್ರ್ ಇಟ್ಕೊಂಡು ನೀವು ಸಿನಿಮಾ ನೋಡಿದ್ರು ನೀವು ಸಿನಿಮಾ ಮಂದ್ರಿಗೆ ಬಂದು ಫ್ಯಾಮಿಲಿ ಜೊತೆಯಲ್ಲಿ ಫ್ರೆಂಡ್ಸ್ ಜೊತೆಯಲ್ಲಿ ಆಮೇಲೆ ನಿಮಗೆ ಗೊತ್ತಿಲ್ಲದಿರೋಂಥ ಒಂದು ಅಷ್ಟು ಜನದ ಜೊತೆಯಲ್ಲಿ ಆ ಕುತ್ಕೊಂಡು ಆ ಬೆಳ್ಳಿ ಪರದ ಮೇಲೆ ಬರದೇ ಮೇಲೆ ಸಿನಿಮಾ ನೋಡುವಂಥ ಒಂದು ಅನುಭವ ಇದೆಯಲ್ಲ ಅದು ನಿಮ್ಮ ಮನೆಯಲ್ಲಿ ಎಷ್ಟೇ ವೆಲ್ ಎಕ್ವಿಪ್ಡ್ ಹೋಮ್ ತೇಟ್ರ್ ಇದ್ದರೂ ಬರೋಲ್ಲ ಅದು ಎರಡನೇ ರೀಸನ್ ಮತ್ತೊಂದೇನೆಂದರೆ ಒ ಟಿ ಟಿನಲ್ಲೂ ಸಹ ನಾವು ರಿಲೀಸ್ ಮಾಡ್ತೀವಿ ಆದರೆ ಮೊದಲು ಬಿಗ್ ಸ್ಕ್ರೀನಲ್ಲಿ ರಿಲೀಸ್ ಮಾಡಿ ಸಿಂಗಲ್ ಥಿಯೇಟ್ರ್ಗಳಲ್ಲಿ ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡಿ ಆಮೇಲೆ ಒ ಟಿ ಟಿನಲ್ಲಿ ರಿಲೀಸ್ ಮಾಡ್ತೀವಿ ನಮ್ಮ ಸಿನಿಮಾ ನೀವು ಇಲ್ಲೂ ನೋಡಿ ಒ ಟಿ ಟಿನಲ್ಲೂ ನೋಡಿ ಸೊ ಪ್ರೊಡ್ಯೂಸರ್ನ ಚಿತ್ರಮಂದಿರದವ್ರನ್ನ ಡಿಸ್ಟ್ರಿಬ್ಯೂಟರ್ಸ್ನ ಎಕ್ಸಿಬಿಟರ್ಸ್ನ ಕಲಾವಿದರನ್ನ ಟೆಕ್ನಿಷಿಯನ್ಸ್ನ ಟೋಟಲಿ ಕನ್ನಡ ಚಿತ್ರರಂಗವನ್ನು ಉಳಿಸೋದು ನಿಮ್ಮ ಕೈಲಿದೆ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ನೀವೆಲ್ಲರೂ ಫ್ಯಾಮ್ಲಿ ಸಮೇತ ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿದಾಗ ಮಾತ್ರ